ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಸ್ ಕನ್ನಡ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ಬಿಕಾಸ್ 2-3 ದಿನಗಳಿಂದ ಸಾಕಷ್ಟು ಅಪ್ಡೇಟ್ಸ್ಗಳು ಬರ್ತಾನೆ ಇದೆ. ಬಟ್ ನನಗೆ ಬೇರೆ ಕೆಲಸಗಳಿದ್ದಿದ್ದರಿಂದ ವೀಡಿಯೋನ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ಸಡನ್ ಆಗಿ ನಿನ್ನೆ ರಾತ್ರಿ ಒಂದು ಅಪ್ಡೇಟ್ ಬಂದಿತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ. ತುಂಬ ಇಂಪಾರ್ಟೆಂಟ್ ಆಗಿತ್ತು, ಆದರೆ ನನಗೆ ಟೈಮ್ ಆಗಿದ್ದೆ ಇವತ್ತು ಬೆಳಗ್ಗೆ. ಹಾಗಾಗಿ ನಾನು ವೀಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದರೆ ಅದಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರದಿನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ, ಬಿಕಾಸ್ ಇಲ್ಲಿ ನಾನು ಹೇಳುವಂಥ ವಿಚಾರಗಳನ್ನು ಈ ಹಿಂದೆ ಆಗಲಿ ಅಥವಾ ಇನ್ನು ಮುಂದೆ ಆಗಲಿ ಯಾರು ಸಹ ಡಿಸ್ಕಸ್ ಮಾಡಿರೋದಿಲ್ಲ. ಆ್ಯಂಡ್ ಈ ವಿಚಾರಗಳನ್ನು ನೀವು ಕೌನ್ಸಿಲಿಂಗಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಒಂದೇ ಒಂದು ಮಿಸ್ಟೇಕನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ದಯವಿಟ್ಟು ಗಮನ ಇಟ್ಟು ಕೊನೆವರೆಗೂ ಕೇಳಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ, ಬಿಕಾಸ್ ನೀವು ಲೈಕ್ ಮಾಡೋದ್ರಿಂದ ಯಾವುದೊಬ್ಬ ವಿದ್ಯಾರ್ಥಿಗೆ ಅದು ರೆಕಮೆಂಡೇಷನ್ ಹೋಗ್ಬೋದು. ಆ್ಯಂಡ್ ಅವನಿಗೆ ಈ ವಿಡಿಯೋದಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆದರೆ, ನಾನು ಟೈಮ್ ಕೊಟ್ಟು ವೀಡಿಯೋ ಮಾಡ್ತಿರೋದಕ್ಕೂ ಕೂಡ ಯೂಸ್ ಆದಾಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗುತ್ತೆ, ಅವ್ನಿಗೆ ಹೆಲ್ಪ್ ಮಾಡಿದೆ ಅಂತೇಳಿ. ದಯವಿಟ್ಟು ಆ ಕೆಲಸವನ್ನು ಮಾಡಿಬಿಟ್ಟೆ ಕಂಟಿನ್ಯೂ ಮಾಡಿ. ನೀವು ಲೈಕ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ನಾನು ಸಹ ಕಂಟಿನ್ಯೂ ಮಾಡ್ತಾಯಿನಿ. ಅದೇನು ವಿಚಾರ ಅಂತ ನಾವಿಲ್ಲಿ ನೀಟ್ ಪೋರ್ಟಲ್ಗೆ ಹೋಗಿ ಡಿಸ್ಕಸ್ ಮಾಡಿಬಿಡೋಣ. ನೀವೆಲ್ಲ ಅಪ್ಡೇಟ್ಗಳನ್ನ ಆಲ್ರೆಡಿ ನೋಡಿರ್ತೀರ, ಅದ್ರ ಬಗ್ಗೆ ಒಂದು ಸಲ ಓದ್ಬಿಡ್ತೀನಿ ಅಷ್ಟೇ. ಇಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಯು ಜಿ ಸಿ ಇ ಟಿ ಫೀ ಸ್ಟ್ರಕ್ಚರ್ನ ತುಂಬ ದಿನಗಳ ಹಿಂದೆನೇ ರಿಲೀಸ್ ಮಾಡಿದರೆ, ಒಂದು 5-6 ದಿನ ಹಿಂದೆನೇ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಆ ಫೈಲ್ ಬೇಕಾಯಿತು ಅಂತಂದರೆ ನೀವು ಡೈರೆಕ್ಟಾಗಿ ಸಿ ಇ ಟಿ ವೆಬ್ಸೈಟ್ನ ವಿಸಿಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಸಿಗ್ತಾ ಇಲ್ಲ ಅಂತಂದರೆ ಫೀ ಸ್ಟ್ರಕ್ಚರ್ ಬಗ್ಗೆ ನಾನು ಅದನ್ನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಎಲ್ಲ ಕೋರ್ಸ್ಗಳಿಗೂ ಕೂಡ ಡೀಟೇಲ್ಡ್ ಫೀ ಏನಿದೆ ಅದನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಆ PDFನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಒಂದ್ಸಲ ಜಾಯ್ನ್ ಆಗಿ. ಓಕೆ, ಇಲ್ಲಿ ನೋಡ್ಬೋದು ಸುದ್ದಿ. ಇಲ್ಲಿಯವರೆಗೆ 9,500 ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳು ಯು ಜಿ ನೀಟ್ 2022ಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ಹಾಗೆಯೇ ಹೊಸದಾಗಿ 6,400 ಹೊಸ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ನಾವು ನೋಡೋದಾದರೆ 15,900 ಆಗುತ್ತೆ. ಓಕೆ, 15,900. ನಿಮಗೆ ಅಪ್ಲಿಕೇಶನ್ ರಿಲೀಸ್ ಆಗಿ ಆಲ್ರೆಡಿ 3 ಡೇಸ್ ಆಗ್ತಾ ಬಂತು. ಸೊ ಇಲ್ಲಿ 15,900 ಜನ ಇಷ್ಟೇ ಟೋಟಲಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ತುಂಬ ಜನಕ್ಕೆ ಇಲ್ಲಿ ಆಶ್ಚರ್ಯ ಕೂಡ ಆಗ್ತಾ ಇದೆ. ಏನು ಇಷ್ಟೇ ಜನನ ಕರ್ನಾಟಕದಲ್ಲಿ ಎಕ್ಸಾಮ್ ಬರೆದಿರುವಂಥದ್ದು, ನೀಟ್ ಎಕ್ಸಾಮ್ನ ಇಷ್ಟೇ ಜನ ರಿಜಿಸ್ಟರ್ ಮಾಡ್ತಾ ಇರೋದು ಅಂತ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ಅಪ್ಲಿಕೇಶನ್ ಏನೋ ರಿಲೀಸ್ ಮಾಡಿದರೆ ಅದರಲ್ಲಿ ಸುಮಾರಷ್ಟು ತೊಂದರೆಗಳು ಬರ್ತಾ ಇದೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಯು ಜಿ ಸಿ ಇ ಟಿ ಕ್ಯಾಂಡಿಡೇಟ್ಸ್ಗಳು. ಇಲ್ಲಿ ನೋಡ್ಬೋದು ಆ ನಂಬರ್ಸ್ಗಳು 9,500 ಅಷ್ಟೇ ಇರುವಂಥದ್ದು. ಅಂದರೆ ಎಷ್ಟು ಜನ ಎಕ್ಸಾಮ್ ಬರೆದಿರಬೇಡ, ಅದರಲ್ಲಿ ಸಕ್ಸಸ್ಫುಲಿ ರಿಜಿಸ್ಟರ್ ಮಾಡ್ಕೊಂಡಿರೋ 9,500. ಎಲ್ಲ ತೊಂದರೆಗಳನ್ನು ಫೇಸ್ ಮಾಡಿ ಅದನ್ನು ಮಲ್ಟಿಪಲ್ ಟೈಮ್ಸ್ ಲಾಗಿನ್ ಆಗಿ ಅವ್ರು ಚೆಕ್ ಮಾಡಿಕೊಂಡು ಅದಾದಮೇಲೆ ರಿಜಿಸ್ಟರ್ ಮಾಡಿರುವಂಥ ಸ್ಟೂಡೆಂಟ್ಸ್ಗಳು 9,500. ಇನ್ನು ಉಳಿದವ್ರಿಗೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾನೆ ಇಲ್ಲ. ಫೈನಲಿ ಅದನ್ನು ಸಾಲ್ವ್ ಆಗಿದೆ ಅಂತೇಳಿ ಒಂದು PDFನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ಕೆಳಗಡೆ ನೋಡ್ಬೋದು. ಇದ್ರ ಬಗ್ಗೆ ನಾನು ಲೇಟರ್ ಬರ್ತೀನಿ, ಬಟ್ ಈ ನಂಬರ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಇಲ್ಲಿ ತುಂಬ ಜನ ಆಶ್ಚರ್ಯ ಪಡೋದಕ್ಕೆ ಹೋಗ್ಬೇಡಿ, ಅಥವಾ ಒಂದಷ್ಟು ಜನ ಖುಷಿನೂ ಪಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ನಿಮಗೆ, MBBS ಎಲ್ಲ ಗೌರ್ಮೆಂಟ್ ಪ್ರೈವೇಟ್ ಎಕ್ಸೆಟ್ರಾ ಎಲ್ಲ ಸೇರಿ ನಿಮಗೆ 8,500 ಸಮಥಿಂಗ್ ಬರುತ್ತೆ. ಸೊ 8,500 ಇದೆ. ಆ್ಯಂಡ್ ಈಗ ರಿಜಿಸ್ಟರ್ ಆಗಿರುವಂಥವ್ರು 15,900. ಇನ್ನೇನಂತ ಅಂದರೆ ಇನ್ನೊಂದು 5-6 ದಿನ ಓಪನ್ ಇರ್ಬೋದು ಪೋರ್ಟಲ್ಲು. ಆ್ಯಂಡ್ ಅದರಲ್ಲಿ ನಿಮಗೆ ಇನ್ನೊಂದು 10,000 ರಿಜಿಸ್ಟರ್ ಆದ್ರೂ ಕೂಡ 25,000 ಆಗ್ತಾರೆ ಅಷ್ಟೇ ಅಂತ ಯಾರು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಪೋರ್ಟಲ್ನಲ್ಲಿ ತೊಂದರೆ ಆಗ್ತಾ ಇದೆ, ಸರ್ವರ್ ಏರ್ ಬರ್ತಾ ಇದೆ, ಸರ್ವರ್ ಡೌನ್ ಆಗ್ತಾ ಇದೆ, ರಿಜಿಸ್ಟರ್ ಆಗ್ತಾ ಇಲ್ಲ ಸರಿಯಾಗಿ ಪ್ರಾಪರಾಗಿ, ಅವರೇನೋ ಎಂಟ್ರಿ ಮಾಡೋದಕ್ಕೆ ಹೋದರೆ ಅಲ್ಲೇನೋ ತಗೋತಾ ಇದೆ, ಬೇರೆ ಎಂಟ್ರಿ ತಗೋತಾ ಇದೆ. ಸೊ ಈ ಎಲ್ಲ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸ್ಗಳು ಇನ್ನೂ ರಿಜಿಸ್ಟರ್ ಮಾಡಿಲ್ಲ. ಸೊ ಈ ನಂಬರ್ಸ್ಗಳನ್ನು ನಿಮಗೆ ಆದಷ್ಟು ಬೇಗ 89,000 90,000 ಕ್ರಾಸ್ ಆಗುತ್ತೆ, ಆದಷ್ಟು ಬೇಗ ಕ್ರಾಸ್ ಆಗುತ್ತೆ. ಇಷ್ಟೇ ಇಷ್ಟು ನಂಬರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ, ಇಟ್ಸ್ ಜಸ್ಟ್ ಸ್ಟಾರ್ಟಿಂಗ್ ಫೇಸ್ ಅಲ್ವಾ, ಹಾಗಾಗಿ ಇಷ್ಟೇ ಕಡಿಮೆ ನಂಬರ್ ಇದೆ. ಸೊ ಖಂಡಿತ ಆ ನಂಬರ್ಸ್ಗಳು ಇನ್ಕ್ರೀಸ್ ಆಗುತ್ತೆ ಪೋರ್ಟಲ್ನಲ್ಲಿರುವಂಥ ಪ್ರಾಬ್ಲಮ್ ಸಾಲ್ವ್ ಆದರೆ. ಸೊ ಹಾಗಾಗಿ ಯಾರು ಖುಷಿ ಪಡೋದಕ್ಕೆ ಹೋಗ್ಬೇಡಿ. ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡಿರುವಂಥ ಸ್ಟೂಡೆಂಟ್ಸ್ಗಳು ಇಷ್ಟೇ ಜನ ರಿಜಿಸ್ಟರ್ ಆಗ್ತಾ ಇದಾರಲ್ವಾ, ಖಂಡಿತವಾಗ್ಲೂ ನಮಗೂ ಸೀಟ್ ಸಿಗುತ್ತೆ ಅಂತೇಳಿ ಸಾಧ್ಯ ಇಲ್ಲ. 8,500 ಸೀಟ್ಸ್ ಇದೆ, 8,500 ಸೀಟ್ಸ್ ಇರೋದ್ರಲ್ಲಿ ಬರೀ 25,000 ಜನ ರಿಜಿಸ್ಟರ್ ಆದರೆ ಎಷ್ಟು ಈಸಿ ಅಲ್ವಾ ಸೀಟ್ಸ್ ತೊಗೊಳೋದು. ಸೊ ಆ ರೀತಿ ಏನಿರೋದಿಲ್ಲ, ಜಾಸ್ತಿ ಜನ ಇನ್ನೂ ರಿಜಿಸ್ಟರ್ ಆಗ್ತಾರೆ. ಇವರೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ರು ಕೂಡ ರಿಜಿಸ್ಟರ್ ಆಗಿರುವಂಥ ಕ್ಯಾಂಡಿಡೇಟ್ಸ್ಗಳು, ಬೇರೆಯವರು ಕೂಡ ಸಾಲ್ವ್ ಆದರೆ ಅವರು ಕೂಡ ರಿಜಿಸ್ಟರ್ ಆಗ್ತಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇಲ್ಲಿ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಳು ಕೂಡ ಇರ್ತಾರೆ, ಬಟ್ ನೀವು ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ನಾನ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಅವರಿಗೆ ಕೇವಲ ಪ್ರೈವೇಟ್ ಸೀಟ್ಸನ್ನು ಕೊಡ್ತಾರೆ, ಯಾವುದು ಕಂಪ್ಲೀಟ್ಲಿ ಪ್ರೈವೇಟ್ ಓಪನ್ ಸೀಟ್ಸ್ಗಳು ಅವರಿಗೆ ಯಾವುದೇ ರೀತಿ ರಿಸರ್ವೇಷನ್ಗಳು ಇರೋದಿಲ್ಲ, ಯಾವುದೇ ರಿಸರ್ವೇಷನ್ಗಳು ಅಪ್ಲೈ ಆಗೋದಿಲ್ಲ. ಎಸ್ಪೆಷಲಿ ಗೌರ್ಮೆಂಟ್ ಸೀಟ್ಸ್, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ಸ್ ಆಗಿರ್ಬೋದು, ಇಂತಹ ಸೀಟ್ಸ್ಗಳನ್ನು ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಳಿಗೆ ಕೊಡೋದಿಲ್ಲ, ಅದು ಕೇವಲ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ. ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಳು ಅವರೆಲ್ಲ ಜಾಸ್ತಿ ಫೀಸ್ ಇರುವಂಥ ಕಾಲೇಜಸ್ಗಳನ್ನ ಅಪ್ಲೈ ಮಾಡ್ಕೊತಾರೆ ಇಲ್ಲಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೂ ಬೇಕಾದರೆ ನಿಮ್ಗೆ ಕೂಡ ಅಬಂಡೆಂಟಾಗಿ ಅದರಲ್ಲಿ ಸೀಟ್ ಸಿಗುತ್ತೆ, ಜಸ್ಟ್ ಒಳ್ಳೆ ಮಾರ್ಕ್ಸ್ ಇದ್ದರೆ ಸಾಕಷ್ಟೇ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಆ್ಯಂಡ್ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಳಿ, ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಳು ಅವರೇನಾದರೂ 650 ಮೇಲೆ ತೆಗೆದಿದ್ರು ಕೂಡ
650 ಮೇಲೆ ತೆಗೆದಿದ್ರು ಕೂಡ ಅವರಿಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ಸ್ ಅನ್ನೋದಂತೂ ಸಿಗೋದೇ ಇಲ್ಲ. ಪ್ರೈವೇಟಲ್ಲಿ ಗೌರ್ಮೆಂಟ್ ಸೀಟ್ಸ್ ಆಗಿರ್ಬೋದು, ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಯಾವುದು ಕೂಡ ಸಿಗೋದಿಲ್ಲ. ಅವ್ರ ಮಾರ್ಕ್ಸ್ 720 ತೆಗೆದಿರ್ಲಿ ಕೊಡಲ್ಲ. ಓಕೆನಾ? ಇನ್ನು ನೆಕ್ಸ್ಟ್ ನೋಡ್ಬೋದು, ಆ ಅಭ್ಯರ್ಥಿಗಳಿಗೆ ಸೂಚನೆಗಳೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಸಲ ನಾನು ಜಸ್ಟ್ ರಿವೈಂಡ್ ಮಾಡಿಬಿಡ್ತೀನಿ. ಅದರಲ್ಲಿ ಜಾಸ್ತಿ ಏನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳಿಲ್ಲ. ಹೇಗೆ ನೀವು ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ನಾನಂತೂ ಲಾಗಿನ್ ಆಗಿಲ್ಲ, ನೀವೇ ಲಾಗಿನ್ ಆಗಿ ಚೆಕ್ ಮಾಡ್ತಾ ಹೋಗಿ. ಡೆಸ್ಕ್ಟಾಪ್ ಅಥವಾ ನಿಮಗೆ ಲ್ಯಾಪ್ಟಾಪಲ್ಲಿ ಫಿಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಅಥವಾ ನೀವೇ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೋಬೋದು. ಬೆಟರ್ ಅಂತಂದರೆ ಲ್ಯಾಪ್ಟಾಪನ್ನು ಯೂಸ್ ಮಾಡಿ, ದೊಡ್ಡ ಸ್ಕ್ರೀನ್ ಇರುತ್ತೆ, ಯಾವುದು ಕೂಡ ಮಿಸ್ಟೇಕ್ಸ್ ಆಗೋದಿಲ್ಲ. ಆ್ಯಂಡ್ ಎರಡನೇದಾಗಿ ಡು ನಾಟ್ ಯೂಸ್ ಸೆಲ್ ಫೋನ್ಸ್ ಟು ಅಪ್ಲಿಕೇಶನ್ಸ್, ಓಕೆ, ಮೊಬೈಲ್ನ ಯೂಸ್ ಮಾಡಿಬಿಡಿ ಅಂತ ಕೊಟ್ಟಿದ್ದಾರೆ. ಇನ್ನು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕೋಡ್ ನಂಬರ್ 49 ಏನಿದೆ ಅದನ್ನು KEA ನಿಮಗೆ ಪ್ರೊವೈಡ್ ಮಾಡಿಬಿಟ್ಟಿದೆ, ಆ ಪಾರ್ಟನ್ನು ನೀವು ಯಾವುದೇ ಕಾರಣಕ್ಕೂ ಎಡಿಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಕೊಟ್ಟಿದ್ದಾರೆ. ಸೊ ಡೋಂಟ್ ಟ್ರೈ ಟು ಎಡಿಟ್ ಇಟ್ ಅಷ್ಟೇ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು, ಅಡ್ರೆಸ್ ಶುಡ್ ನಾಟ್ ಹ್ಯಾವ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ಕಾಮ, ಅಡ್ರೆಸ್ ಶುಡ್ ಕನ್ಸಿಸ್ಟ್ ಆಫ್ ಸ್ಪೇಸ್, ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್ ಓನ್ಲಿ. ಓಕೆನಾ? ನಂಬರ್ಸ್ ಮಾತ್ರ ಇರಲಿ, ಸ್ಪೇಸ್ ಇರಲಿ, ಅದನ್ನ ಬಿಟ್ಟರೆ ನಿಮಗೆ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಇಡೋಕ್ಕೆ ಹೋಗಬೇಡಿ, ಕಾಮ ಹಿಡ್ದಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಅದು ತೊಗೊಳ್ಳೋದಿಲ್ಲ, ಕಾಮ ಎಲ್ಲ ಇಟ್ಟರೆ ಅಂತಂದರೆ ನೀವು ತೊಗೊಳ್ಳೋದೇ ಇಲ್ಲ, ಇದನ್ನು ನೆನಪಿಟ್ಕೊಳ್ಳಿ. ಕಾಮಾಗಿ ಮೇಲೆ ಹಿಡ್ದಕ್ಕೆ ಹೋಗಬೇಡಿ, ಈ ರೀತಿ ಇಟ್ಟು ಟ್ರೈ ಮಾಡ್ತಾ ಇದ್ದು ಬರ್ತಾ ಇಲ್ಲ ಅಂತ ಪ್ಯಾನಿಕ್ ಆದರೆ ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ. ಸೊ ದಯವಿಟ್ಟು ಕಾಮ ಎಲ್ಲ ಹಿಡ್ದಕ್ಕೆ ಹೋಗಬೇಡಿ. ಸ್ಪೆಷಲ್ ಕ್ಯಾರೆಕ್ಟರ್, ಹ್ಯಾಶು, ಡಾಲರ್ಸ್ ಏನು ಇಡೋದು ಅವೆಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ. ಬಾರ್ ಇಡೋದು ಇವೆಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಲೆಟರ್ಸ್ ಬರೀರಿ, ನಂಬರ್ಸ್ ಬರೀರಿ ಇಷ್ಟೇ. ಪಾಯಿಂಟ್ ಡಾಟ್ ಕೂಡ ಹಿಡ್ದಕ್ಕೆ ಹೋಗಬೇಡಿ. ಓಕೆನಾ? ಅದು ನಿಮ್ಮ ಒಂದು ಒಳ್ಳೇದಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟೇಕನ್ ಬೋತ್ CET ಆ್ಯಂಡ್ ನೀಟ್ ಎಕ್ಸಾಮ್ ಲಾಸ್ಟ್ ಇಯರ್, CET ರೋಲ್ ನಂಬರ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದ ಟೆಂಪ್ಲೇಟ್ ಬಾಕ್ಸ್ ಇನ್ಸ್ಟೆಡ್ ಆಫ್ ನೀಟ್ ರೋಲ್ ನಂಬರ್. ದಿಸ್ ಇಸ್ ಬಿಕಾಸ್ KEA ಡಾಟಾ ಬ್ಯಾಸ್ ಹ್ಯಾಸ್ CET ನಂಬರ್ಸ್. ಸೊ ನಿಮಗೆ ಲಾಸ್ಟ್ ಇಯರ್ ಅವ್ರು ನೀವು ಎಕ್ಸಾಮ್ ಬರ್ದಿರೋದಾಗಿದೆ, ರಿಪೀಟರ್ಸ್ ಆಗಿದ್ದರೆ ನಿಮಗೆ ಅಲ್ಲಿ CET ನಂಬರ್ ಎಂಟ್ರಿ ಆಗ್ತಾ ಇರುತ್ತೆ, ಲಾಸ್ಟ್ ಇಯರ್ CET ನಂಬರ್ ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಓಕೆನಾ? ಸೊ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಂಡಿಡೇಟ್ ಶುಡ್ ಎಂಟರ್ ಹಿಸ್ ನೇಮ್ ಎಕ್ಸಾಕ್ಟ್ಲಿ ಇನ್ ದ ನೀಟ್ ಅಪ್ಲಿಕೇಶನ್ ನಂಬರ್. ಸೊ ನೀವು ನಿಮ್ಮ ನೇಮನ್ನು ನೀವೇ ಎಂಟ್ರಿ ಮಾಡಬೇಕಾಗುತ್ತೆ, ಎಕ್ಸಾಕ್ಟಾಗಿ ನೀಟ್ ಅಪ್ಲಿಕೇಶನಲ್ಲಿ ಹೆಂಗಿದೆ ಅದನ್ನೇ ಎಂಟ್ರಿ ಮಾಡಿ ಸಾಕು, ಆಯಿತಾ? ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು, ಅಪ್ಲಿಕೇಶನ್ ಈಸ್ ಡಿಸೈನ್ಡ್ ಇನ್ ದ ಫಾಲೋವರ್ ಮ್ಯಾನರ್. ಫ್ರೆಶ್ ಯೂಸರ್ಸ್ ವುಡ್ ಕ್ಲಿಕ್ ನ್ಯೂ ರಿಜಿಸ್ಟ್ರೇಷನ್. ಇಫ್ ಯು ಆಲ್ರೆಡಿ ರಿಜಿಸ್ಟರ್ ಫಾರ್ CET, ಡು ನಾಟ್ ಕ್ಲಿಕ್ ನ್ಯೂ ರಿಜಿಸ್ಟ್ರೇಷನ್, ಪ್ಲೀಸ್ ಯೂಸ್ ರಿಜಿಸ್ಟರ್ CET ಕ್ಯಾಂಡಿಡೇಟ್ ಬಟನ್. ಓಕೆ ಓಕೆ, ಕೆಳಗಡೆ ನಿಮಗೆ ಅಲ್ಲಿ ಕ್ಯಾಂಡಿಡೇಟ್ ಬಟನ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ಲಾಗಿನ್ ಆದರೆ ಸಾಕು. ಲಾಗಿನ್ ನೀವು ಹೇಗಾಗ್ತೀರಾ CET ವಿದ್ಯಾರ್ಥಿಗಳು ಅಂತಂದರೆ, ನಿಮ್ಮ CET ಅಪ್ಲಿಕೇಶನಲ್ಲಿ ಕೊಡಬೇಕಾಗಿರುವಂಥ ಯೂಸರ್ ID ಇರುತ್ತಲ್ಲ, CET ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಫೇಸಲ್ಲಿ ಆ ಯೂಸರ್ ID ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಇನ್ನು ಇದಾದಮೇಲೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಅಪಿಯರ್ಡ್ ಫಾರ್ UG CET 2022 ಶುಡ್ ಎಂಟರ್ ದ ಸೇಮ್ ಪಾಸ್ವರ್ಡ್ ಲಾಗಿನ್ ID, ಅದನ್ನೇ ಕೊಟ್ಟಿರಲಿ, ನಾನು ಹೇಳಿದಂಥ ಇನ್ಫಾರ್ಮೇಷನ್ನ ಇನ್ನೇನಿಲ್ಲ. ಇಟ್ ಈಸ್ ಅಬ್ಸರ್ವ್ ದಟ್ ಕ್ಯಾಂಡಿಡೇಟ್ಸ್ ಆರ್ ಯೂಸಿಂಗ್ ಲಾಗಿನ್ ID ಯೂಸ್ ಫಾರ್ ವೆರಿಫಿಕೇಶನ್ ಸ್ಲಿಪ್. ಇದನ್ನೇ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇನ್ವ್ಯಾಲಿಡ್ ಲಾಗಿನ್ ID ಬರ್ತಾ ಇದೆ ಅಥವಾ ಇನ್ವ್ಯಾಲಿಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಅಂತಂದರೆ, ನೀವು ಇನ್ನೊಂದ್ಸಲ ಫಾರ್ಗೊಟ್ ಪಾಸ್ವರ್ಡ್ ಅಥವಾ ಫಾರ್ಗೊಟ್ ಲಾಗಿನ್ ID ಆ ಒಂದು ಆಪ್ಷನ್, ಫಾರ್ಗೊಟ್ ಪಾಸ್ವರ್ಡ್ ಆಪ್ಷನ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಿಕೊಂಡ್ರೆ ಸಾಕು, ನಿಮಗೆಲ್ಲ ರಿಕವರ್ ಆಗುತ್ತೆ, ಆಯಿತಾ? ಇನ್ನೂ ರಿಕವರ್ ಆಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಓಕೆನಾ? ಖಂಡಿತವಾಗ್ಲೂ ನನಗೆ ರಿಪ್ಲೈ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ, ವೀಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ, ಇನ್ನು ರಿಪ್ಲೈ ಮಾಡೋದಕ್ಕೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ನೀವು ಕಮೆಂಟ್ಸ್ ಮಾಡಿರಿ, ಆದಷ್ಟು ನಾನು ತುಂಬ ನೆಸೆಸರಿ ಇದ್ದರೆ ನಾನು ಅಲ್ಲಿ ರಿಪ್ಲೈ ಮಾಡಿರ್ತೀನಿ. ಓಕೆನಾ? ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಇದಿಷ್ಟು ವೀಡಿಯೋದಲ್ಲಿ ಇದ್ದಂಥ ಮಾಹಿತಿ ಆಗಿತ್ತು. ನೆಕ್ಸ್ಟ್ ವೀಡಿಯೋ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ವೀಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡ್ತಾ ಹೋಗಿ. ಆ್ಯಂಡ್ ನಂಬರ್ಸ್ ಏನು ರಿಜಿಸ್ಟರ್ ಆಗಿರುವಂಥ ಟೋಟಲ್ ನಂಬರ್ಸ್ ಇತ್ತಲ್ಲ, ಇದ್ರ ಬಗ್ಗೆ ವಿಚಾರಗಳನ್ನು ನಾನೇನು ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಇಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.